ಶ್ರೀ ಸಾಯಿರಾಮ್ ಎಲ್ಲರಿಗೂ ಶ್ರೀ ಸತ್ಯಸಾಯಿ ಲೋಕಸೇವಾ ಗುರುಕುಲಂಗೆ ಸ್ವಾಗತಿಸುತ್ತಾ ವಿದ್ಯಾರ್ಥಿಗಳೇ ನಾವು ಇಂದಿನ ತರಗತಿಯಲ್ಲಿ ತ್ರಿಕೋನ ಮಿತಿಯ ಪ್ರಸ್ತಾವನೆ ಬಗ್ಗೆ ಅಧ್ಯಯನ ಮಾಡಿದ್ವಿ ಇಂದು ನಾವು ಗಣಿತದ ರಾಜ್ಯ ಪಠ್ಯಪುಸ್ತಕ ಭಾಗಹ್ಯಾಡ್ರಲ್ಲಿ ಬರ್ತಕ್ಕಂಥ ಅದರ ನೆಕ್ಸ್ಟ್ ಚಾಪ್ಟರ್ ಯಾವುದಪ್ಪ ಅಂತಂದರೆ ತ್ರಿಕೋನಮಿತಿಯ ಕೆಲವು ಅನ್ವಯಗಳು ಅಂತಂದರೆ ನಾವು ಇಲ್ಲಿ ದಿನನಿತ್ಯ ಜೀವನದಲ್ಲಿ ಇವುಗಳನ್ನು ನಾವು ಎಲ್ಲಿ ಅಳವಡಿಸ್ಕೊಂತೀವಿ ಅಂತಕ್ಕಂಥದ್ದನ್ನು ಕೆಲವೊಂದು ಉದಾಹರಣೆಗಳ ಮುಖಾಂತರ ನಾವು ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚಿತವಾಗಿ ನಾವು ಇಲ್ಲಿ ತ್ರಿಕೋನ ಮಿತಿಯ ಅನ್ವಯಗಳಲ್ಲಿ ಏನು ಬರ್ತದಪ್ಪ ಅಂತಂದರೆ ಉನ್ನತ ಕೋನ ಮತ್ತು ಹವನತ ಕೋನ ಅಂತ ಬರುತ್ತೆ ಇಲ್ಲಿ ಸೊ ಈ ಉನ್ನತ ಕೋನ ಮತ್ತು ಹವನತ ಕೋನ ಅಂತಂದರೆ ಏನು ಅಂತಕ್ಕಂಥದ್ದನ್ನು ಈಗ ನೋಡೋಣ ಒಂದನೇದು ಇದು ಉನ್ನತ ಕೋನ ಸೊ ಉನ್ನತ ಕೋನ ಅಂತಂದರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಮೇಲೆತ್ತಿದ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಚಿತಿಜ ರೇಖೆಯ ನಡುವೆ ಏರ್ಪಟ್ಟ ಕೋನವನ್ನು ಉನ್ನತ ಕೋನ ಎನ್ನುತ್ತೇವೆ ಅಂತಂದರೆ ನಾವು ಕೆಳಗಡೆ ನಿಂತು ಒಂದು ವಸ್ತುವನ್ನು ನಾವು ಮೇಲ್ಗಡೆ ನೋಡಿದಾಗ ದೃಷ್ಟಿ ರೇಖೆ ಮತ್ತು ಇನ್ನೊಂದು ಏನು ಕೊಟ್ಟನಪ್ಪ ಅಂದರೆ ಚಿತಿಜ ರೇಖೆ ನಡುವೆ ಉಂಟಾಗಿರ್ತಕ್ಕಂಥ ಕೋನವನ್ನು ನಾವು ಉನ್ನತ ಕೋನ ಅಂತ ಕರಿತೀವಿ ಸೊ ದೃಷ್ಟಿ ರೇಖೆ ಅಂತಂದ್ರೆ ಏನು ನಾವು ಈಗ ಕೆಳಗಡೆ ನಿಂತಿಗೆ ಮೇಲ್ಗಡೆ ನೋಡೋದು ಸೊ ಈಗ ಮೇಲ್ಗಡೆ ನೋಡಿದಾಗ ಇದು ದೃಷ್ಟಿ ರೇಖೆ ಆಗುತ್ತೆ ಇದೇನಾಗುತ್ತೆ ಇದು ಚಿತಿಜ ಮಟ್ಟ ಅಂತ ಕರಿತೀವಿ ಇದು ಇದು ಕಣ್ಣಿಗೆ ಅಡ್ಡರೇಖೆ ಇರ್ತಕ್ಕಂಥ ಚಿತಿಜ ರೇಖೆ ಸೊ ಮೇಲ್ಗಡೆ ನೋಡ್ತಕ್ಕಂಥದ್ದೇನು ಅಡ್ಡರೇಖೆ ಸೊ ದೃಷ್ಟಿ ರೇಖೆ ಮತ್ತು ಅಡ್ಡರೇಖೆ ನಡುವೆ ಉಂಟಾಗಿರ್ತಕ್ಕಂಥ ಕೋನಕ್ಕೆ ನಾವೇನಂತ ಕರಿತೀವಪ್ಪ ಅಂತಂದರೆ ಉನ್ನತ ಕೋನ ಅಂತ ಕರಿತೀವಿ ಈಗ ಚಿತ್ರದ ಮುಖಾಂತರ ನೋಡಿದ ಈಗ ಒಬ್ಬ ವ್ಯಕ್ತಿ ಸಿ ಬಿಂದುವಿನಿಂದ ಒಂದು ವಸ್ತುವನ್ನು ಅಂದ್ರೆ ಎ ಬಿಂದುವಿನಲ್ಲಿರ್ತಕ್ಕಂಥ ವಸ್ತುವನ್ನು ನೋಡ್ತಾ ಇದ್ದಾನ ಅಂತಂದ್ರೆ ಸೊ ಇದೇನಪ್ಪ ಅಂದ್ರೆ ದೃಷ್ಟಿ ರೇಖೆ ಆಗುತ್ತೆ ಸೊ ಇದು ಕಣ್ಣಿನಲ್ಲಿ ಇರ್ತಕ್ಕಂಥ ಇದು ಅಡ್ಡರೇಖೆ ಸಿ ಅಡ್ಡ ರೇಖೆ ಅಂದ್ರೆ ಚಿತಿಜ ಮಟ್ಟ ಈ ಚಿತಿಜ ಮಟ್ಟ ಮತ್ತು ದೃಷ್ಟಿ ರೇಖೆಯ ನಡುವೆ ಉಂಟಾಗಿರ್ತಕ್ಕಂಥ ಈ ನಾವು ನಾವೇನಂತ ಕರಿತೀವಪ್ಪ ಅಂತಂದ್ರೆ ಉನ್ನತ ಕೋಣ ಅಂತಂದರೆ ನಾವು ಕೆಳಗಡೆ ನಿಂತು ಯಾವುದೇ ಒಂದು ವಸ್ತುವನ್ನು ಅಂದರೆ ಎತ್ತರದಲ್ಲಿರ್ತಕ್ಕಂಥ ವಸ್ತುವನ್ನು ಮೇಲುಗಡೆ ವೀಕ್ಷಿಸಿದಾಗ ಸೊ ಆ ಬಿಂದುವಿನಲ್ಲಿ ಉಂಟಾಗಿರ್ತಕ್ಕಂಥ ಕೋನಕ್ಕೆ ನಾವು ಉನ್ನತ ಕೋನ ಎಂದು ಕರೆಯುತ್ತೇವೆ ಸೊ ಅದೇ ರೀತಿ ಇನ್ನೊಂದು ಕೋನ ಯಾವುದಪ್ಪ ಅಂತಂದ್ರೆ ಕೋನ ಅಂತ ಬರುತ್ತೆ ಸೊ ಈ ಅವನತ ಕೋನ ಅಂತಂದ್ರೆ ವೀಕ್ಷಿಸುತ್ತಿರುವ ಒಂದು ಬಿಂದುವು ಚಿತಿಜ ಮಟ್ಟದಿಂದ ಕೆಳಗಿದ್ದರೆ ಅಂತಂದ್ರೆ ನಾವು ಯಾವುದಾದರೂ ಒಂದು ಗೋಪುರದ ಮೇಲುಗಡೆ ನಿಂತುಕೊಂಡು ನಾವು ಒಂದು ವಸ್ತುವನ್ನು ಕೆಳಗಡೆ ವೀಕ್ಷಿಸಿದಾಗ ಅಂತ ಅರ್ಥ ಅಂತಂದ್ರೆ ಒಂದು ವಸ್ತುವನ್ನು ನೋಡಲು ನಮ್ಮ ತಲೆಯನ್ನು ಕೆಳಗಿಡಿಸಿ ಕೆಳಗೆ ಇಳಿಸಿದ ಸಂದರ್ಭದಲ್ಲಿ ದೃಷ್ಟಿ ರೇಖೆ ಮತ್ತು ಅಡ್ಡರೇಖೆ ನಡುವೆ ಉಂಟಾದ ಕೋನವನ್ನು ನಾವು ಕರಿತೀವಿ ಅವನತ ಕೋನ ಅಂತ ಕರಿತೀವಿ ಅಂತಂದ್ರೆ ನಾವು ಒಂದು ಗೋಪುರದ ಮೇಲ್ಗಡೆ ನಿಂತು ನಾವು ಕೆಳಗಡೆ ಒಂದು ವಸ್ತುವನ್ನು ನೋಡಿದಾಗ ಆ ಅಡ್ಡರೇಖೆ ಮತ್ತು ಆ ದೃಷ್ಟಿ ರೇಖೆ ನಡುವೆ ಉಂಟಾಗಿರ್ತಕ್ಕಂಥ ಕೋನಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದ್ರೆ ಅವನತ ಕೋನ ಎಂದು ಕರೆಯುತ್ತೇವೆ ಸೊ ಇಲ್ಲಿ ಏನ್ ಅಂತಂದ್ರೆ ಗೋಪುರದ ಮೇಲ್ಗಡೆ ಒಬ್ಬ ವ್ಯಕ್ತಿ ನಿಂತ್ಕೊಂಡು ಏನು ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ ಇಲ್ಲಿ ಒಂದು ಒಂದು ವ್ಯಕ್ತಿಯನ್ನು ಇಲ್ಲಿ ವೀಕ್ಷಣೆ ಮಾಡ್ತಾ ಇದ್ದಾನೆ ಸೊ ಹೀಗೆ ಇದು ಕಣ್ಣಿನಿಂದ ಇದು ಅಡ್ಡರೇಖೆ ಈ ಅಡ್ಡರೇಖೆ ಮತ್ತು ಇದು ದೃಷ್ಟಿ ರೇಖೆ ಇಲ್ಲಿ ನಡುವೆ ಉಂಟಾಗಿರ್ತಕ್ಕಂಥ ಕೋನಕ್ಕೆ ನಾವೇನಂತ ಕರಿತೀವಿ ಅವನತ ಕೋನ ಅಂತ ಕರಿತೀವಿ ಇದು ಅಡ್ಡರೇಖೆ ಅಥವಾ ಚಿತಿಜ ಮಟ್ಟ ಅಂತ ಕರಿತೀವಿ ನಾವು ಇದು ದೃಷ್ಟಿ ರೇಖೆ ಇದು ಅಡ್ಡರೇಖೆ ಅಥವಾ ಚಿತಿಜ ಮಟ್ಟ ಈ ನಡುವೆ ಉಂಟಾಗಿರ್ತಕ್ಕಂಥ ಕೋನಕ್ಕೆ ನಾವು ಏನಂತ ಕರಿತೀವಪ್ಪ ಅಂತಂದರೆ ಅವನತ ಕೋನ ಸೊ ಇಲ್ಲಿ ಉನ್ನತ ಕೋನ ಮತ್ತು ಅವನತ ಕೋನಗಳ ಕೋನಗಳು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥದ್ದು ಇದು ಅರ್ಥ ಐತಪ್ಪ ಅಂತಂದರೆ ನಮಗೆ ತುಂಬ ಸುಲಭವಾಗಿ ಗೊತ್ತಾಗುತ್ತೆ ಈಗ ಸೊ ಈಗ ಒಂದನೇದು ಉದಾಹರಣೆ ಯಾವುದಪ್ಪ ಅಂತಂದರೆ ಕೆಲವೊಂದು ಉದಾಹರಣೆಗಳು ಒಂದನೇದೇನು ಒಂದು ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತಿದೆ ಒಂದು ಗೋಪುರ ಇದೆ ಆ ಗೋಪುರ ಏನಪ್ಪ ಅಂದ್ರೆ ನೆಲದ ಮೇಲೆ ಸೊ ನೆಲದ ಮೇಲೆ ಏನಾಗಿದೆಪ್ಪ ಅಂದ್ರೆ ನೇರವಾಗಿ ನಿಂತಿದೆ ಅಂತ ಅರ್ಥ ನೇರವಾಗಿ ನಿಂತಿದೆ ಗೋಪುರದ ಪಾದದಿಂದ ಗೋಪುರದ ಪಾದದಿಂದ ಹದಿನೈದು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ಮೇಲ್ತುದಿಯ ಉನ್ನತ ಕೋನವು ಅರವತ್ತು ಡಿಗ್ರಿ ಆಗಿದೆ ಸೊ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದೇನೆ ಇಲ್ಲಿ ಈಗ ಈ ಚಿತ್ರದಲ್ಲಿ ಏನು ಕೊಟ್ಟನಪ್ಪ ಅಂದ್ರೆ ಒಂದು ಗೋಪುರವು ನೆಲದ ಮೇಲೆ ನೇರವಾಗಿ ನಿಂತಿದೆ ಇದೊಂದು ಗೋಪುರ ಇದು ಎ ಬಿ ಅಂತಕ್ಕಂಥದ್ದು ಒಂದು ಗೋಪುರ ಈ ಗೋಪುರ ಏನಾಗಿದೆಪ್ಪ ಅಂದ್ರೆ ನೆಲದ ಮೇಲೆ ನೇರವಾಗಿ ನಿಂತಿದೆ ಸೊ ಗೋಪುರದ ಪಾದದಿಂದ ಹದಿನೈದು ಮೀಟರ್ ದೂರದ ನೆಲದ ಮೇಲೆ ನಾವು ಒಂದು ಬಿಂದುವಿನಿಂದ ಗೋಪುರದ ಮೇಲ್ದೆಯ ಉನ್ನತ ಕೋನ ಅರವತ್ತು ಡಿಗ್ರಿ ಆಗಿದೆ ಈ ಗೋಪುರದ ಪಾದ ಅಂತಂದರೆ ಬಿ ಈ ಪಾದದಿಂದ ಹದಿನೈದು ಮೀಟರ್ ದೂರದಲ್ಲಿ ನಾವು ನಿಂತುಕೊಂಡು ಗೋಪುರದ ಮೇಲ್ತುದಿಯನ್ನು ವೀಕ್ಷಿಸಿದಾಗ ಸೊ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಅಂತಂದ್ರೆ ನಾವು ಕೆಳಗಿನಿಂದ ಇಪ್ಪ ಅಂತಂದ್ರೆ ಮೇಲ್ಗಡೆ ನೋಡ್ತಾ ಇದೀವಿ ಗೋಪುರದ ತುದಿ ನೋಡ್ತಾ ಇದ್ವಿ ಮೇಲ್ತುದಿ ನೋಡ್ತಾ ಇದೀವಿ ಅಂತ ಅರ್ಥ ಸೊ ಅವಾಗ ಯಾವ ಕೋನ ಉಂಟಾಗ್ತದೆ ಇಲ್ಲಿ ಉನ್ನತ ಕೋನ ಸೊ ಇಲ್ಲಿ ಉಂಟಾಗಿರ್ತಕ್ಕಂಥ ಉನ್ನತ ಕೋನ ಎಷ್ಟಂತ ಹೇಳ್ತಾ ಇದ್ದೇನೆ ಅಲ್ಲಿ ಅರವತ್ತು ಡಿಗ್ರಿ ಅಂತ ಹೇಳ್ತಾ ಇದ್ದೇನೆ ಹಾಗಾದ್ರೆ ನಾವೇನು ಕಂಡು ಹಿಡಬೇಕು ಈಗ ಈ ಗೋಪುರದ ಎತ್ತರ ಅಂತಂದ್ರೆ ಎ ಬಿ ಎಸ್ ಟು ಅಂತಕ್ಕಂಥದನ್ನು ಇಲ್ಲಿ ಏನು ಕೊಟ್ಟನಪ್ಪ ಅಂತಂದ್ರೆ ಪಾದ ನಾವೇನು ಕಂಡು ಎತ್ತರವನ್ನು ಕಂಡಿಡಬೇಕು ಸೊ ಯಾವ ರೀತಿಯಾಗಿ ಕಂಡಿಡಬೇಕಪ್ಪ ಅಂತಂದರೆ ನಮಗೆ ತ್ರಿಕೋನಮಿತಿಯ ಅನುಪಾತಗಳು ಗೊತ್ತು ಏನು ಸೈನ್ ತೀಟ ಕಾಸ್ ತೀಟ ಶೆಕ್ ತೀಟ ಅಂತ ಹೇಳಿ ಸೊ ಅವುಗಳಲ್ಲಿ ಯಾವ್ದ ಅನುಪಾತವನ್ನು ನಾವು ಇಲ್ಲಿ ಉಪಯೋಗಿಸಿಕೊಂಡ್ರೆ ಈ ಒಂದು ಒಂದು ಸಮಸ್ಯೆಗೆ ಇದು ಬರುತ್ತೆ ಅಂತಕ್ಕಂಥದ್ದನ್ನು ನಾವು ನೋಡ್ಕೋಬೇಕು ಸೊ ಇಲ್ಲಿ ಏನು ಕೊಟ್ಟನಪ್ಪ ಅಂದರೆ ಕೋನ ಯಾವ ಬಿಂದುವಿನಲ್ಲಿ ಉಂಟಾಗ್ಯದಪ್ಪ ಅಂತಂದ್ರೆ ಕೋನ ಸಿ ಬಿಂದುವಿನಲ್ಲಿ ಉಂಟಾಗಿದೆ ಸೊ ಕೋನ ಯಾವ ಬಿಂದಿನಲ್ಲಿ ಉಂಟಾಗಿರ್ತದ ಅದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾವು ಯಾವುದು ಎ ಬಿ ಇದು ಎ ಬಿ ಯಾವ ಭಾವ ಆಗುತ್ತದ ಅಭಿಮುಖ ಬಾವು ಅಂತ ಅವಾಗ ಎ ಬಿ ಅಭಿಮುಖ ಬಾವು ಆಯ್ತು ಅಂತಂದ್ರೆ ಬಿ ಸಿ ಯಾವ ಭಾವ ಆಗ್ತದ ಬಿ ಸಿ ಪಾರ್ಶ್ವಭಾವ ಆಗ್ತದ ಅವಾಗ ಎ ಸಿ ಏನಾಗಿರ್ತದಪ್ಪ ಅಂತಂದ್ರೆ ವಿಕರಣ ಎ ಸಿ ವಿಕರಣ ಆಗಿರ್ತದ ಇಲ್ಲಿ ಏನು ಕೊಟ್ಟನಪ್ಪ ಅಂತಂದ್ರೆ ಪಾರ್ಶ್ವಭಾವು ಕೊಟ್ಟನ ಪಾರ್ಶ್ವ ಅಳತೆ ಹಳತೆ ಒಂದು ಕೋನ ಕೊಟ್ಟನ ಸೊ ನಾವೇನು ಕಂಡಿಡಬೇಕೀಗ ಅಭಿಮುಖ ಬಾಹುವನ್ನು ಕಂಡುಹಿಡಬೇಕು ಸೊ ಈ ಅಭಿಮುಖ ಬಾಹು ಮತ್ತು ಪಾರ್ಶ್ವಭಾಹುಗೆ ಇರತಕ್ಕಂಥ ಸಂಬಂಧವನ್ನು ಸೂಚಿಸುವ ಅನುಪಾತ ಯಾವುದು ತ್ರಿಕೋನ ಮಿತಿಯಲ್ಲಿ ಅಪ್ಪ ಅಂತಂದರೆ ನಮ್ಗೆ ಯಾವುದು ಬರ್ತದ ಟ್ಯಾನ್ ತೀಟ ಸೊ ಟ್ಯಾನ್ ತೀಟ ಅಂತಂದರೆ ಏನು ಅಭಿಮುಖ ಬಾಹು ಬಾಗಿಲೆ ಪಾರ್ಶ್ವಬಾಹು ಒಂದು ಕೋನ ಕೊಟ್ಟನ ಒಂದು ಬಾಹು ಕೊಟ್ಟನ ಒಂದು ಕೋನ ಮತ್ತು ಒಂದು ಭಾವವನ್ನು ಕೊಟ್ಟಾಗ ನಾವು ಇನ್ನೊಂದು ಭಾವವನ್ನು ಕಂಡುಹಿಡಬಹುದು ಅಂತ ಅರ್ಥ ತ್ರಿಕೋನ ಮಿತಿಯಲ್ಲಿ ಇಲ್ಲಿ ಒಂದು ಕೋನ ಕೊಟ್ಟಣ ಪಾರ್ಶ್ವಭಾವ ಕೊಟ್ಟಣ ನಾವು ಯಾವ್ದು ಕಂಡಿಡಬಹುದು ಈಗ ನಾವು ಅಭಿಮುಖ ಬಾಹು ಕಂಡು ಹಿಡಬಹುದು ಈ ಅಭಿಮುಖ ಬಾವು ಮತ್ತು ಪಾರ್ಶ್ವಭಾವು ಇರತಕ್ಕಂಥ ಅನುಪಾತವನ್ನು ಯಾವುದು ಸೂಚನೆ ಮಾಡ್ತದಪ್ಪ ಅಂತಂದರೆ ಟ್ಯಾನ್ ತೀಟ ಈಗ ನಾವು ಟ್ಯಾನ್ ತೀಟವನ್ನು ಉಪಯೋಗಿಸ್ಕೊಂಡು ನಾವೇನು ಈಗ ಅಭಿಮುಖ ಭಾವವನ್ನು ಕಂಡಿಡಬೇಕು ಅದು ಗೋಪುರ ಈಗ ಟ್ಯಾನ್ ತೀಟ ಟ್ಯಾನ್ ಎಷ್ಟು ಡಿಗ್ರಿ ಇಲ್ಲಿ ಅರವತ್ತು ಡಿಗ್ರಿ ಟ್ಯಾನ್ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲೇ ಪಾರ್ಶ್ವಭಾವು ಈ ಒಂದು ಚಿತ್ರದಲ್ಲಿ ಅಭಿಮುಖ ಭಾವ ಯಾವುದು ಎ ಬಿ ಎ ಬಿ ಅನ್ನು ಕಂಡುಹಿಡಬೇಕು ಪಾರ್ಶ್ವಭಾವು ಕೊಟ್ಟನ ಇಲ್ಲಿ ಬಿ ಸಿ ಪಾರ್ಶ್ವಭಾವು ಸೊ ಇಲ್ಲಿ ಟ್ಯಾನ್ ಅರವತ್ತು ಡಿಗ್ರಿ ಅಂತಂದರೆ ಬೆಲೆ ಎಷ್ಟು ವರ್ಗ ಮೂಲ ಮೂರು ಎ ಬಿ ಅನ್ನು ಕಂಡು ಎ ಬಿ ಬಾಗಿಲು ಎ ಸಿ ಬೆಲೆ ಈ ಬಿ ಸಿ ಬೆಲೆ ಕೊಟ್ಟನು ಇಲ್ಲಿ ಹದಿನೈದು ಈಗ ಓರೆ ಗುಣಕಾರ ಮಾಡಿ ಇಲ್ಲಿ ಏನಿಲ್ಲ ಅದು ಒಂದಿರ್ತದೆ ಸೊ ಒಂದು ಇಂಟು ಎ ಬಿ ಅಂತಂದ್ರೆ ಎ ಬಿ ಆಗ್ತದ ಇದು ಹದಿನೈದು ಇಂಟು ರೂಟ್ ಮೂರು ಅಂತಂದರೆ ಹದಿನೈದು ರೂಟ್ ಮೂರು ಮೀಟರ್ ಅಂತಂದರೆ ಎ ಬಿ ಅಂದರೆ ಗೋಪುರದ ಎತ್ತರ ಎಷ್ಟು ಬಂತಪ್ಪ ಅಂತಂದರೆ ಹದಿನೈದು ರೂಟ್ ಮೂರು ಮೀಟರ್ ಅಂತರ್ಥ ಸೊ ನಾವಿಲ್ಲಿ ಏನು ನೋಡ್ಕೋಬೇಕು ಅಪ್ಪ ಅಂತಂದರೆ ಯಾವ ಭಾವವನ್ನು ಕೊಟ್ಟನ ಯಾವುದನ್ನು ಕಂಡುಹಿಡಬೇಕು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಪಾತ ಯಾವುದನ್ನು ನಾವಿಲ್ಲಿ ತಿಳ್ಕೊಬೇಕು ಅದಕ್ಕಿಂತ ಮುಂಚಿತವಾಗಿ ಏನು ಮಾಡಬೇಕಪ್ಪ ಅಂದರೆ ಪ್ರಶ್ನೆಗೆ ತಕ್ಕಂತೆ ನಾವು ಚಿತ್ರವನ್ನು ಹಾಕಬೇಕು ಚಿತ್ರವನ್ನು ಹಾಕಿದೀವಪ್ಪ ಅಂತಂದರೆ ಅರ್ಧ ಲೆಕ್ಕದು ಮುಗಿದಂತೆ ಇದು ಒಂದನೇ ಒಂದನೇದಾಯ್ತೀಗ ಎರಡನೇದು ಏನು ಕೊಟ್ಟನಪ್ಪ ಅಂತಂದರೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವು ಮುರಿದು ನೆಲಕ್ಕೆ ತಾಕಿದಾಗ ನೆಲದೊಂದಿಗೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತು ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಕಿದೆ ಹಾಗಾದರೆ ಮುರಿದು ಬೀಳುವ ಮುನ್ನ ಮರದ ಎತ್ತರ ಕಂಡು ಕಂಡುಹಿಡಿಯಿರಿ ಅಂತ ಕೊಟ್ಟನ ಇಲ್ಲಿ ಏನು ಕೊಟ್ಟನಪ್ಪ ಅಂತಂದರೆ ಬಿರುಗಾಳಿಗೆ ಸಿಕ್ಕಿ ಒಂದು ಮರವೇನು ಮಾಡಿದಪ್ಪ ಅಂತಂದರೆ ಮುರಿದು ಬಿದ್ದಿದೆ ಇದು ಅದು ಮರ ಈ ಮರ ಏನಾಗಿದೆ ಇಲ್ಲಿ ಇಲ್ಲಿ ಮುರಿದು ನೆಲಕ್ಕೆ ತಾಗಿದೆ ಮರ ಏನು ಮಾಡಿದಪ್ಪ ಅಂತಂದರೆ ಬಿರುಗಾಳಿಗೆ ಸಿಕ್ಕಿ ಅರ್ಧ ಏನಾಗಿದೆಪ್ಪ ಅಂತಂದ್ರೆ ಮುರಿದು ನೆಲಕ್ಕೆ ತಾಗಿದೆ ನೆಲಕ್ಕೆ ತಾಗಿದಾಗ ನೆಲದೊಂದಿಗೆ ಎಷ್ಟು ಡಿಗ್ರಿ ಕೋನವನ್ನು ಉಂಟು ಮಾಡಿದಪ್ಪ ಅಂತಂದರೆ ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಅಂತ ಹೇಳ್ತಾ ಇದ್ದೀನಿ ನಾನು ಮೂವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡಿದೆ ಮತ್ತೇನು ಕೊಟ್ಟನ ಮರದ ತುದಿಯು ಮರದ ಬುಡದಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಗಿದೆ ಮರದ ಬುಡ ಇದು ಬಿ ಅಂತಕ್ಕಂಥದ್ದು ಮರದ ಬುಡ ಸೊ ಇಲ್ಲಿಂದ ಎಂಟು ಮೀಟರ್ ದೂರದಲ್ಲಿ ನೆಲಕ್ಕೆ ತಾಕಿದೆ ಹಾಗಾದರೆ ನಾವೇನು ಕಂಡು ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು ಮುರಿದು ಬೀಳುವ ಮುನ್ನ ಮರದ ಎತ್ತರ ಅಂತಂದ್ರೆ ಏನು ಮುರಿದು ಬಿದ್ದ ನಂತರ ಉಳಿದಿರ್ತಕ್ಕಂಥ ಇದು ಮರದ ಎತ್ತರ ಬಿ ಸಿ ಸೊ ಮುರಿದ ನಂತರ ಎ ಸಿ ಆಗಿದೆ ಅಲ್ಲಿ ಈ ಕಡೆ ಸೊ ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತು ಅಂತಂದರೆ ಬಿ ಸಿ ಪ್ಲಸ್ ಎ ಸಿ ಇದು ಮರ ಇದು ಮುರಿದು ಬಿದ್ದಿದೆ ಇದು ಎತ್ತರ ಏನಾಗಿರ್ತದೆ ಈಗ ಬಿ ಸಿ ಪ್ಲಸ್ ಎ ಸಿ ಆಗಿರ್ತದ ಈ ಮುರಿದು ಬಿದ್ದಿರ್ತಕ್ಕಂಥದ್ದು ಈ ಕಡೆ ಹೋಯ್ತು ಅಂತಂದರೆ ಎ ಸಿ ಪ್ಲಸ್ ಬಿ ಸಿ ಎರಡು ಸೇರೆ ನಾವು ಮರದ ಎತ್ತರ ಆಗುತ್ತೆ ನಾವು ಏನೇನು ಕಂಡುಹಿಡಬೇಕು ಇಲ್ಲಿ ಹಾಗಾದ್ರೆ ಬಿ ಸಿಯನ್ನು ಕಂಡುಹಿಡಬೇಕು ಮತ್ತು ಎಸಿಯನ್ನು ಕಂಡುಹಿಡಬೇಕು ಆ ಎರಡು ಬಾವುಗಳ ಮೊತ್ತ ಏನಾಗಿರ್ತದ ಮರದ ಎತ್ತರ ಆಗಿರುತ್ತೆ ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂತಂದರೆ ಈಗ ನಾವಿಲ್ಲಿ ಬಿ ಸಿ ಯನ್ನು ಎಕ್ಸ್ ಅಂತ ಈಗ ತೊಗೊಂಡಿವೀಗ ಎಸಿಯನ್ನು ವಾಯ್ ಅಂತ ತೊಗೊಂಡ್ವಿ ಮರದ ಎತ್ತರ ಏನಾಗಿರುತ್ತೆ ಈಗ ಎಕ್ಸ್ ಪ್ಲಸ್ ವಾಯ್ ಆ ಎರಡು ಬಾವುಗಳ ಮೊತ್ತ ಏನಾಗಿರುತ್ತದ ಮರದ ಎತ್ತರ ಆಗಿರ್ತದ ಈಗ ಬಿ ಸಿ ಎಂತ ತೊಗೊಂಡಿ ನಾವು ಎಕ್ಸ್ ಅಂತ ತೊಗೊಂಡಿವಿ ಇದನ್ನು ಈಗ ನಾವು ವಾಯ್ ಅಂತ ತೊಗೊಂಡಿವಿ ಈಗ ಇಲ್ಲಿ ಪಾರ್ಶ್ವ ಬಾವು ಕೊಟ್ಟಣ ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಈಗ ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಎ ಇದು ಬಿ ಸಿ ಇದು ಎಂಟು ಮೀಟರ್ ಇದು ಎಕ್ಸ್ ಇದು ವಾಯ್ ಇಲ್ಲಿ ಎ ಬಿಂದುವಿನಲ್ಲಿ ಕೋನ ಉಂಟಾಗಿದೆ ಅಂತ ನಾವೇನು ಕಂಡು ಹಿಡ್ಬೋದು ಈಗ ಇದು ಅಭಿಮುಖ ಬಾವು ಕಂಡು ಈಗಾಗಲೇ ಹೇಳಿದೆ ನಾನು ಏನು ಅಭಿಮುಖ ಬಾಹು ತ್ರಿಭುಜ ಎ ಬಿ ಸಿ ಅಭಿಮುಖ ಬಾಹು ಪಾರ್ಶ್ವ ಬಾಹು ಕೋನ ಇಲ್ಲಿ ಉಂಟಾಗಿದೆ ಮೂವತ್ತು ಡಿಗ್ರಿ ಅಂತಂದರೆ ಬಿ ಸಿ ಅಭಿಮುಖ ಬಾಹು ಎ ಬಿ ಬಾಹು ಎ ಸಿ ವಿ ಕರ್ಣ ಸೊ ಅಭಿಮುಖ ಬಾಹು ಪಾರ್ಶ್ವ ಬಾಹು ಅಂತಂದರೆ ಯಾವ ಅನುಪಾತ ಬರ್ತದಪ್ಪ ಅಂತಂದರೆ ಟ್ಯಾನ್ ಟ್ಯಾನ್ ತೀಟಾ ಇಸ್ ಈಕ್ವಲ್ ಟು ಬಿ ಸಿ ಬೈ ಎ ಬಿ ಸೊ ಬಿ ಸಿ ಟ್ಯಾನ್ ತೀಟಾ ಅಂತಂದರೆ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಇದು ಮೂವತ್ತು ಡಿಗ್ರಿ ಬಿ ಸಿ ಏನು ತೊಗೊಂಡ್ವಿ ನಾವು ಬಿ ಸಿ ಎಕ್ಸ್ ಅಂತ ತೊಗೊಂಡ್ವಿ ನಂತರ ಎ ಬಿ ಬೆಲೆ ಕೊಟ್ಟನಲ್ಲಿ ಎಂಟು ಮೀಟರ್ ಅಂತೇಳಿ ಈಗ ಟ್ಯಾನ್ ಮೂವತ್ತು ಡಿಗ್ರಿ ಅಂತಂದರೆ ಬೆಲೆ ಎಷ್ಟು ಒಂದು ಬಾಗಿಲ ರೂಟ್ ಮೂರು ಈಸ್ ಈಕ್ವಲ್ ಟು ಎಕ್ಸ್ ಬೈ ಎಂಟು ಒರೆ ಗುಣಕಾರ ಮಾಡಿರಿ ಒರೆ ಗುಣಕಾರ ಮಾಡಿದಾಗ ಏನಂತ ಇದ್ದು ಎಕ್ಸ್ ರೂಟ್ ಮೂರು ಈಸ್ ಈಕ್ವಲ್ ಟು ಎಂಟು ಅಂತ ಬರುತ್ತಿದ್ದು ಇವೆರಡು ಗುಣಕಾರ ಇವೆರಡು ಗುಣಕಾರ ಆವಾಗ ಎಕ್ಸ್ ಈಸ್ ಈಕ್ವಲ್ ಟು ಏನು ಬರ್ತದಪ್ಪ ಅಂತಂದರೆ ಎಂಟು ಬಾಗಿಲೆ ರೂಟ್ ಮೂರು ಇದು ಎಂಟು ಬಾಗಿಲೆ ರೂಟ್ ಮೂರು ಅಂತ ಅವಾಗ ನಾವು ಛೇವವನ್ನು ಏನು ಮಾಡಬೇಕು ಅಕರಣೀಕರಿಸಬೇಕು ಛೇದವನ್ನು ಅಕರಣಿಕಾರಕ ಮಾಡಬೇಕಂತ ನಾನು ಹೇಳಿದ್ದೀನಿ ಹಿಂದಿನ ತರಗತಿಯಲ್ಲಿ ರೂಟ್ ಮೂರು ಭಾಗಲಬ್ಧ ಸಂಖ್ಯೆ ಆಗಬೇಕಂದ್ರೆ ರೂಟ್ ಮೂರರಿಂದ ಗುಣಿಸಬೇಕು ಅಂಶ ಮತ್ತು ಛೇದಕ್ಕೆ ರೂಟ್ ಮೂರರಿಂದ ಗುಣಿಸಿದಾಗ ಎಂಟು ಬಾಗಿಲೇ ರೂಟ್ ಮೂರು ಇಂಟು ರೂಟ್ ಮೂರು ಬೈ ರೂಟ್ ಮೂರು ಅವಾಗ ಎಂಟು ಇಂಟು ರೂಟ್ ಮೂರು ಆಗುತ್ತೆ ರೂಟ್ ಮೂರು ಇಂಟು ರೂಟ್ ಮೂರು ಕೊಟ್ಟು ಮೂರು ಸೊ ಎಕ್ಸ್ ಬೆಲೆ ಬಂತು ನಮ್ಗೆ ಎಕ್ಸ್ ಇಜುಕೊಳ್ತು ಎಷ್ಟು ಬಂತು ಎಂಟು ರೂಟ್ ಮೂರು ಬಾಗಿಲೆ ಮೂರು ಇನ್ನೊಂದು ಯಾವುದು ಬೆಲೆ ಕಂಡುಹಿಡಬೇಕು ನಾವು ವಾಯು ಬೆಲೆ ಕಂಡುಹಿಡಬೇಕೀಗ

ಎಂಟು ಮೀಟರ್ ಅಂತೇಳಿ ಪಾರ್ಶ್ವಭಾವು ಬಾಗಿಲೇ ವಿಕರಣ ಅಂತಂದ್ರೆ ಯಾವುದು ಅನುಪಾತ ಪಾರ್ಶ್ವಭಾವು ಬಾಗಿಲೇ ವಿಕರಣ ಅಂತಂದರೆ ಯಾವುದು ಕಾಸ್ತೀಟ ಹಾಗಾಗಿ ನಾವೇನು ಮಾಡ್ವಿ ಈಗ ಕಾಸ್ತೀಟ ಕಾಸ್ ಎಷ್ಟು ಡಿಗ್ರಿ ಅಂತಂದರೆ ಮೂವತ್ತು ಡಿಗ್ರಿ ಕಾಸ್ತೀಟ ಪಾರ್ಶ್ವಭಾವು ಬಾಗಿಲೇ ವಿಕರಣ ಪಾರ್ಶ್ವಭಾವು ಎ ಬಿ ಬೈ ಎ ಸಿ ವಿಕರಣ ಈಗ ಕಾಸ್ ಮೂವತ್ತು ಡಿಗ್ರಿ ಎ ಬಿ ಬೆಲೆ ಕೊಟ್ಟನಲ್ಲಿ ಎ ಬಿಜುಕೊಳ್ತೀವಿ ಎಂಟು ಮೀಟರ್ ನಾವು ಎ ಸಿ ಏನು ತೊಗೊಂಡ್ವಿ ಎ ಸಿ ವಾಯ್ ಅಂತ ತೊಂದ್ವಿ ಈಗ ಸೊ ಕಾಸ್ ಮೂವತ್ತು ಡಿಗ್ರಿ ಅಂತಂದರೆ ಎಷ್ಟಾದ್ರೂ ಬೆಲೆ ಈಗ ರೂಟ್ ಮೂರು ಬಾಗಿಲ ಎರಡು ಸೊ ರೂಟ್ ಮೂರು ಬಾಗಿಲು ಎರಡು ಈಸ್ ಈಕ್ವಲ್ ಟು ಎಂಟು ಬೈ ವಾಯ್ ಅದೇ ರೀತಿ ಅದನ್ನು ವಾ ಓರೆ ಗುಣಕಾರ ಮಾಡಿರಿ ಈಗ ವಾಯ್ ಇಂಟು ರೂಟ್ ಮೂರು ಈಸ್ ಈಕ್ವಲ್ ಟು ಎರಡು ಇಂಟು ಎಂಟು ಈಸ್ ಈಕ್ವಲ್ ಟು ಹದಿನಾರು ಆವಾಗ ವಾಯುಜು ಕೊಟ್ಟೆ ಏನಾಗ್ತದಪ್ಪ ಅಂದರೆ ಹದಿನಾರು ಇದು ಬಾಗಿಲು ಈ ಗುಣಕಾರವಾಗಿ ಏನಾಗುತ್ತೆ ಈಗಡೆ ಬಂದರೆ ಬಾಯ್ ಆಗುತ್ತೆ ಅವಾಗ ಸೊ ವಾಯ್ ವಾಯುಜು ಏನಾಯ್ತು ಈಗ ಹದಿನಾರು ಬಾಗಿಲೆ ಮೂ ರೂಟ್ ಮೂರು ಅದೇ ರೀತಿ ಇನ್ನೊಂದು ಏನು ಮಾಡಬೇಕಪ್ಪ ಅಂತಂದರೆ ಛೇದವನ್ನು ಅಖಂಡೀಕರಿಸಬೇಕು ಸೊ ವಾಯುಜು ಕೊಲ್ಟು ಹದಿನಾರು ಬೈ ರೂಟ್ ಮೂರಕ್ಕೆ ಅಂಶ ಮತ್ತು ಮೂ ಅಂಶ ಮತ್ತು ಛೇದಕ್ಕೆ ಏನು ಮಾಡಬೇಕು ರೂಟ್ ಮೂರರಿಂದ ಗುಣಿಸಿದಾಗ ಏನು ಬರುತ್ತೆಪ್ಪ ಅಂತಂದರೆ ಹದಿನಾರು ರೂಟ್ ಮೂರು ಬಾಗಿಲ ರೂಟ್ ಮೂರು ಇಂಟು ರೂಟ್ ಮೂರು ಅಂದರೆ ಮೂರು ಬರುತ್ತೆವ ವಾಯ್ ಬೆಲೆ ಬಂತು ನಮ್ಗೆ ಸೊ ಮರದ ಎತ್ತರ ಏನಿತ್ತು ಎಕ್ಸ್ ಪ್ಲಸ್ ವಾಯ್ ಎಕ್ಸ್ ಪ್ಲಸ್ ವೈ ಇದು ಕೊಟ್ಟು ಒಟ್ಟು ಮರದ ಎತ್ತರ ಎಕ್ಸ್ ಬೆಲೆ ಗೊತ್ತದ ನಮಗೇನು ಎಕ್ಸ್ ಬೆಲೆ ಕಂಡು ಹಿಡಿದೀವಿ ನಾವು ಎಂಟು ರೂಟ್ ಮೂರು ಪ್ಲಸ್ ವಾಯುಬೆಲೆ ಬಂತು ನಮ್ಗೆ ಹದಿನಾರು ರೂಟ್ ಮೂರು ಬಾಗಿಲೆ ಮೂರು ಇವೆರಡು ಇವೆರಡ ಛೇದ ಸಮಯದ ಮೂರು ಇವು ಸಹಗುಣಕಗಳನ್ನು ರೂಟ್ ಮೂರು ಮತ್ತು ರೂಟ್ ಮೂರರ ಸಹಗುಣಕಗಳನ್ನು ನಾವು ಕೂಡಿಸ್ಬೇಕೀಗ ಎಂಟು ಪ್ಲಸ್ ಇಪ್ಪತ್ತು ಎಂಟು ಪ್ಲಸ್ ಹದಿನಾರು ಅಂತಂದ್ರೆ ಎಷ್ಟು ಬರ್ತದೆ ಇಪ್ಪತ್ನಾಲ್ಕು ಇದು ರೂಟ್ ಮೂರು ಬಾಗಿಲೆ ಮೂರು ಛೇದ ಹೊಡ್ರೀಗ ಮೂರೊಂದಲೇ ಮೂರು ಎಂಟಲಿ ಇಪ್ಪತ್ನಾಲ್ಕು ರೂಟ್ ಮೂರು ಮೀಟರ್ ಮರದ ಎತ್ತರ ಎಷ್ಟು ಮುರಿದು ಬೀಳುವ ಮುನ್ನ ಮರದ ಎತ್ತರ ಎಷ್ಟಿತ್ತಪ್ಪ ಅಂತಂದರೆ ಎಂಟು ರೂಟ್ ಮೂರು ಮೀಟರ್ ಸೊ ಈ ರೀತಿಯಾಗಿ ಇದನ್ನು ಮಾಡಬೇಕು ನಾವು ನೆಕ್ಸ್ಟ್ ಈಗ ಗುತ್ತಿಗೆದಾರರೊಬ್ಬರು ಉದ್ಯಾನವನದಲ್ಲಿ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಸ್ಥಾಪಿಸಲು ಯೋಜಿಸುತ್ತಾರೆ ಏನು ಮಾಡ್ತಾರಪ್ಪ ಅಂದ್ರೆ ಮಕ್ಕಳಿಗಾಗಿ ಎರಡು ಜಾರು ಬಂಡೆಗಳನ್ನು ಸ್ಥಾಪಿಸಲು ಯೋಚನೆ ಮಾಡ್ತಾರೆ ಇಲ್ಲಿ ಎರಡು ಜಾಡು ಜಾರು ಬಂಡೆಗಳಿ ಹ್ಮ್ ಐದು ವರ್ಷದ ಕೆಳಗಿನ ಮಕ್ಕಳಿಗೆ ಇಳಿಜಾರು ಸುಮಾರು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಜಾರು ಬಂಡೆ ಅಂತಂದರೆ ಜಾರುತಕ್ಕಂಥದ್ದು ಇದು ಜಾರು ಬಂಡೆ ಆ ಜಾರುಬಂಡೆ ಐದು ವರ್ಷದ ಕೆಳಗಿರ್ತಕ್ಕಂಥ ಮಕ್ಕಳಿಗೆ ಇಳಿಜಾರಿನ ಎತ್ತರ ಎಷ್ಟಿರ್ತದಪ್ಪ ಅಂತಂದರೆ ಇದು ಜಾರುಬಂಡೆ ಎ ಬಿ ಸಿ ಒಂದು ಜಾರು ಬಂಡೆ ಡಿ ಎ ಎಫ್ ಒಂದು ಜಾರುಬಂಡೆ ಸೊ ಚಿಕ್ಕ ಮಕ್ಕಳಿಗೆ ಏನು ಮಾಡ್ತಾರೆ ಅದರ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಇರುವಂತೆ ಸ್ಥಾಪನೆ ಮಾಡ್ತಾರೆ ಸೊ ಇನ್ನೊಂದು ಏನಪ್ಪ ಅಂತಂದರೆ ಮತ್ತು ನೆಲಕ್ಕೆ ಮೂವತ್ತು ಡಿಗ್ರಿ ಕೋನ ಉಂಟಾಗುವಂತೆ ಸೊ ಒಂದು ಪಾಯಿಂಟ್ ಐದು ಮೀಟರ್ ಎತ್ತ ಇರತಕ್ಕಂಥ ಜಾರು ಬಂಡೆಯ ಅದರ ಏನಪ್ಪಾ ಅಂತಂದರೆ ನೆಲಕ್ಕೆ ಮೂವತ್ತು ಡಿಗ್ರಿ ಓನೆ ಕೋನ ಇರುವಂತೆ ಸ್ಥಾಪನೆ ಮಾಡ್ತಾರಪ್ಪ ಅಂತಂದ್ರೆ ನೆಲಕ್ಕೆ ಇದು ಜಾರು ಬಂಡೆ ಇದು ನೆಲ ಸೊ ಇಲ್ಲಿ ಎಷ್ಟು ಕೋನ ಮೂವತ್ತು ಡಿಗ್ರಿ ಉಂಟಾಗುವಂತೆ ಏನು ಮಾಡ್ತಾರಪ್ಪ ಅಂತಂದರೆ ಒಂದು ಜಾರುಬಂಡೆಯನ್ನು ಸ್ಥಾಪನೆ ಮಾಡ್ತಾರೆ ಅದೇ ರೀತಿ ಹಿರಿಯ ಮಕ್ಕಳಿಗೆ ಜಾರು ಬಂಡೆ ಸುಮಾರು ಮೂರು ಮೀಟರ್ ಎತ್ತರ ಹಾಗೂ ನೆಲಕ್ಕೆ ಅರವತ್ತು ಡಿಗ್ರಿ ಓರಿ ಆಗಿರುವಂತೆ ಸ್ಥಾಪಿಸಲು ಇಷ್ಟಪಡುತ್ತಾರೆ ಸೊ ಹಿರಿಯ ಮಕ್ಕಳಿಗೆ ಏನು ಮಾಡ್ತಾರಪ್ಪ ಅಂತಂದರೆ ಅದರ ಎತ್ತರ ಮೂರು ಮೀಟರ್ ಮತ್ತು ನೆಲಕ್ಕೆ ಓರೆ ಕೋನ ಎಷ್ಟು ಅರವತ್ತು ಡಿಗ್ರಿ ಉಂಟಾಗುವಂತೆ ಇನ್ನೊಂದು ಜಾರುಬಂಡೆಯನ್ನು ಸ್ಥಾಪನೆ ಮಾಡ್ತಾರಪ್ಪ ಅಂತಂದರೆ ಇಲ್ಲಿ ಎರಡು ಜಾರುಬಂಡೆಗಳನ್ನು ಸ್ಥಾಪನೆ ಮಾಡ್ತಾರೆ ಹಾಗಾದರೆ ಈ ಎರಡೂ ಸಂದರ್ಭಗಳಲ್ಲಿ ಜಾರುಬಂಡೆಯ ಉದ್ದವೆಷ್ಟು ಅಂತಕ್ಕಂಥದ್ದು ಕಂಡುಹುಡಿಬೇಕು ಜಾರು ಬಂಡೆ ಉದ್ದ ಅಂತಂದರೆ ಏನು ಇಲ್ಲಿ ಎ ಸಿ ಜಾರುಬಂಡೆಯ ಉದ್ದ ಇಲ್ಲೇನು ಡಿ ಎಫ್ ಜಾರುಬಂಡೆ ಉದ್ದ ಅವೆರಡನ್ನು ನಾವು ಕಂಡು ಹಿಡಬೇಕು ಎರಡು ಸಂದರ್ಭಗಳಲ್ಲಿ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ಇದ್ದಾಗ ಜಾರುಬಂಡೆಯ ಎತ್ತರ ಇದು ಉದ್ದ ಎಷ್ಟು ಡಿ ಮತ್ತು ಇಲ್ಲಿ ಎತ್ತರ ಮೂರು ಮೀಟರ್ ಇದ್ದಾಗ ಜಾರುಬಂಡೆಯ ಉದ್ದ ಎಷ್ಟು ಅಂತಕ್ಕಂಥದ್ದನ್ನು ಎರಡು ಸಂದರ್ಭಗಳಲ್ಲಿ ನಾವು ಒಂದನೇ ಒಂದನೇದು ಎ ಬಿ ಸಿ ಒಂದು ಜಾರು ಬಂಡೆ ಅದರ ಎತ್ತರ ಒಂದು ಪಾಯಿಂಟ್ ಐದು ಮೀಟರ್ ನಾವೇನು ಕಂಡುಹಿಡಬೇಕು ಎ ಸಿಯನ್ನು ಅನ್ನು ಕಂಡು ಹಿಡಬೇಕು ಆ ಓರೆಕೋನ ಎಷ್ಟು ನೆಲದೊಂದಿಗೆ ಮೂವತ್ತು ಡಿಗ್ರಿ ಅಂತ ಕೊಟ್ಟಿದ್ದಿಲ್ಲಿ ಇಲ್ಲಿ ಇಲ್ಲಿ ತ್ರಿಭುಜ ಎ ಬಿ ಸಿಯಲ್ಲಿ ಏನು ಕೊಟ್ಟನಪ್ಪ ಅಂತಂದರೆ ಸಿ ಬಿಂದುಲ್ಲಿ ಕೋನ ಉಂಟಾಗಿದೆ ಸೊ ಅದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾವು ಯಾವುದು ಎ ಬಿ ಪಾರ್ಶ್ವಭಾವ ಯಾವುದು ಬರ್ತದೆ ಬಿ ಸಿ ವಿಕರಣ ಯಾವುದು ಬರ್ತದೆ ಎ ಸಿ ನಾವು ಯಾವುದು ಕಂಡುಹಿಡಬೇಕು ಎ ಸಿಯನ್ನು ಅನ್ನು ಕಂಡುಹಿಡಬೇಕು ಇಲ್ಲಿ ಅಭಿಮುಖ ಬಾಹು ಬಾಗಿಲ ವಿಕರಣ ಅಭಿಮುಖ ಬಾಹು ವಿಕರಣ ಅಂತಂದರೆ ತ್ರಿಕೋನ ಅನುಪ ತ್ರಿಕೋನ ಮಿತಿಯಲ್ಲಿ ಯಾವುದು ಅನುಪಾತ ಸೈನ್ ತೀಟ ಸೈನ್ ತೀಟ ಅನುಪಾತ ಏನು ಅಭಿಮುಖ ಬಾಹು ಬಾಗಿಲೆ ವಿಕರಣ ಅದನ್ನು ನೆನ್ಪಿಟ್ಕೋಬೇಕು ಸೊ ಇಲ್ಲಿ ಅಭಿಮುಖ ಬಾಹು ಕೊಟ್ಟನ ಇದು ಯಾಕೆ ಅಭಿಮುಖ ಬಾಹು ಅಂತಂದ್ರೆ ಕೋನ ಸಿ ಎಲ್ ಕೋನ ಸಿ ಎಲ್ ಮೂವತ್ತು ಡಿಗ್ರಿ ಉಂಟಾಗಿದೆ ಅದಕ್ಕೆ ಅಭಿಮುಖವಾಗಿರ್ತಕ್ಕಂಥ ಬಾಹು ಎ ಬಿ ಬಾಗಿಲೆ ಪಾರ್ಶ್ವ ಭಾವ ಬಾಗಿಲೇನು ವಿಕರಣ ಅಭಿಮುಖ ಬಾಹು ಬಾಗಿಲೆ ವಿಕರಣ ಅಂತಂದ್ರೆ ಏನು ಸೈನ್ ತೀಟ ತ್ರಿಭುಜ ಎ ಬಿ ಸಿಎಲ್ಲಿ ಸೈನ್ ತೀಟ ಇಸಿಕೊಂಡು ಅಭಿಮುಖ ಬಾಹು ಬಾಗಿಲೆ ವಿಕರಣ ವಿಕರಣವನ್ನು ಕಂಡಿಡಬೇಕು ನಾವು ಹಾಗಾಗಿ ಎರಡು ಬಾಹುಗಳನ್ನು ತೊಗೊಂಡು ನಾವು ಸೈನ್ ತೀಟ ಅನುಪಾತದಲ್ಲಿ ಬರ್ತದೆ ಇದು ಇದು ಸೈನ್ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಸೈನ್ ಮೂವತ್ತು ಡಿಗ್ರಿ ಎ ಬಿ ಬೆಲೆ ಕೊಟ್ಟಣ ಎತ್ತರ ಒಂದು ಪಾಯಿಂಟ್ ಐದು ಎ ಸಿಯನ್ನು ಅನ್ನು ಕಂಡಿಡಬೇಕು ಎ ಸಿ ನೆಕ್ಸ್ಟ್ ಸೈನ್ ಮೂವತ್ತು ಡಿಗ್ರಿ ಅಂದರೆ ಬೆಲೆ ಎಷ್ಟು ಒಂದು ಬಾಗಿಲೆ ಎರಡು ಇಸ್ ಈಕ್ವಲ್ ಟು ಒಂದು ಪಾಯಿಂಟ್ ಐದು ಬೈ ಎ ಸಿ ಒರೇ ಗುಣಕರ ಮಾಡಿರಿ ಎ ಸಿ ಇಂಟು ಒಂದು ಎ ಸಿ ಇಸಿಕ್ವಲ್ ಟು ಎರಡು ಗುಣಿಲೆ ಒಂದು ಪಾಯಿಂಟ್ ಐದು ಅಂತಂದರೆ ಮೂರು ಸೊ ಜಾರು ಬಂಡೆಯ ಉದ್ದ ಎಷ್ಟು ಬಂತು ಒಂದನೈದು ಒಂದು ಪಾಯಿಂಟ್ ಐದು ಮೀಟರ್ ಎತ್ತರ ಇರ್ತಕ್ಕಂಥ ಜಾರು ಉದ್ದ ಎಷ್ಟು ಬಂತಪ್ಪ ಅಂತಂದರೆ ಮೂರು ಮೀಟರ್ ಇದು ಒಂದನೇದಾಯಿತು ಅದೇ ರೀತಿ ಎರಡನೇದನ್ನು ಕೊಟ್ಟನಂತಂದರೆ ಎತ್ತರ ಮೂರು ಮೀಟರ್ ಹೊಂದಿರತಕ್ಕಂಥ ಜಾರು ಬಂಡೆಯ ಉದ್ದ ಎಷ್ಟು ಮತ್ತು ನೆಲಕ್ಕೆ ಎಷ್ಟು ಡಿಗ್ರಿ ಕೋನ ಉಂಟು ಮಾಡ್ತಾರಪ್ಪ ಅಂತಂದರೆ ಅರವತ್ತು ಡಿಗ್ರಿ ಕೋನವನ್ನು ಉಂಟು ಮಾಡುತ್ತದೆ ಇಲ್ಲಿ ತ್ರಿಭುಜ ಡಿ ಇ ಎಫ್ನಲ್ಲಿ ನಾವೇನು ಕಂಡು ಒಂದನೇ ಏನು ಮಾಡಿದೀವಲ್ಲ ಅದೇ ಥರ ಮಾಡಬೇಕು ಏನು ಎಫ್ ಬಿಂದುವಿನಲ್ಲಿ ಕೋನ ಉಂಟಾಗ್ಯದ ಡಿ ಎಫ್ ಅಭಿಮುಖ ಬಾವು ವಿಕರಣ ಡಿ ಎಫ್ ಅಭಿಮುಖ ಬಾವು ಯಾವುದು ಡಿಇ ಅಭಿಮುಖ ಬಾವು ವಿಕರಣ ಯಾವುದು ಡಿ ಎಫ್ ಈಗ ಅಭಿಮುಖ ಬಾಹು ನಾವು ಏನು ಕಂಡುಹಿಡಬೇಕು ಡಿ ಎಫ್ ಕಂಡು ಅಭಿಮುಖ ಬಾವು ಕೊಟ್ಟನ ಇಲ್ಲಿ ಅಭಿಮುಖ ಬಾಹು ಬಾಗಿಲೆ ವಿಕರಣ ಅಂತಂದ್ರೆ ಯಾವುದು ಬರ್ತದಪ್ಪ ಅಂತಂದರೆ ಸೇಮ್ ಮತ್ತು ಯಾವುದು ಥೀಟ ಇಲ್ಲಿ ಯಾವುದು ಕೊಟ್ಟನ ಮತ್ತು ಯಾವುದನ್ನು ಕಂಡುಹಿಡಬೇಕು ಅವೆರಡು ಅರ್ಥ ಇದಪ್ಪ ಅಂತಂದ್ರೆ ನಮಗೆ ಈಸಿಯಾಗಿ ನಾವು ಬಿಡಿಸ್ಬೋದು ಈಗ ಸೈನ್ ತೀಟ ಈಸ್ ಈಕ್ವಲ್ ಟು ಅಭಿಮುಖ ಭಾವು ಯಾವುದು ಇಲ್ಲಿ ಇ ಅಭಿಮುಖ ಭಾವು ಬಾಗಿಲೆ ವಿಕರಣೆ ಯಾವುದು ಡಿ ಎಫ್ ಅಂದರೆ ಡಿ ಇ ಬಾಗಿಲೆ ಡಿ ಎಫ್ ಸೈನ್ ತೀಟ ಸೈನ್ ಎಷ್ಟು ಡಿಗ್ರಿ ಅರವತ್ತು ಡಿಗ್ರಿ ಸೈನ್ ಅರವತ್ತು ಡಿಗ್ರಿ ಬಾಗಿಲೆ ಡಿ ಎಫ್ ಕೊಟ್ಟನು ಎಷ್ಟು ಕೊಟ್ಟನಪ್ಪ ಅಂತಂದರೆ ಮೂರು ಮೀಟರ್ ಬಾಗಿಲೆ ಡಿ ಇ ಕೊಟನ ಮೂರು ಮೀಟರ್ ಡಿ ಎಫ್ ಅನ್ನು ನಾವು ಏನು ಮಾಡಬೇಕು ಕಂಡು ಈಗ ಸೈನ್ ಅರವತ್ತು ಡಿಗ್ರಿ ಅಂತಂದರೆ ಎಷ್ಟು ರೂಟ್ ಮೂರು ಬಾಗಿಲೆ ಎರಡು ಇಸ್ ಈಕ್ವಲ್ ಟು ಮೂರು ಬೈ ಡಿ ಎಫ್ ಓರೆ ಗುಣಕ ಮಾಡಿ ಏನಾಗ್ತದೆ ಅವಾಗ ಡಿ ಎಫ್ ಇಂಟು ರೂಟ್ ಮೂರು ಈಸ್ ಈಕ್ವಲ್ ಟು ಎರಡು ಇಂಟು ಮೂರು ಈಜ್ ಈಕ್ವಲ್ ಟು ಆರು ಈಗ ಡಿ ಎಫ್ ಏನತ್ತದ ಆರು ಬಾಗಿಲೆ ಇದು ಗುಣಕಾರ ರೂಪದಾಗದ ಗಿಡ ಬಂದರೆ ಏನತ್ತದ ಬಾಕರ ರೂಪ ಆರು ಬಾಗಿಲೆ ರೂಟ್ ಮೂರು ಅದೇ ರೀತಿ ನಾವು ಛೇದವನ್ನು ಏನು ಮಾಡಬೇಕು ಇಲ್ಲಿ ಅಕರ್ಣ ಕರೆಸಬೇಕು ಸೊ ಛೇದವನ್ನು ಅಕರ್ಣ ಕರೆಸಿ ಡಿ ಎಫ್ ಈಸ್ ಈಕ್ವಲ್ ಟು ಅಂಶ ಮತ್ತು ಛೇದಕ್ಕೆ ಏನು ಮಾಡಬೇಕು ರೂಟ್ ಮೂರರಿಂದ ಗುಣಿಸ್ಬೇಕು ಆರು ಬಾಗಿಲ ರೂಟ್ ಮೂರು ಇಂಟು ರೂಟ್ ಮೂರು ಬೈ ರೂಟ್ ಮೂರು ಅವಾಗ ಗುಣಸಿರವಾಗ ಏನಾಗುತ್ತೆ ಈ ಸಾಗುಣಕ್ಕೆ ಏನಿಲ್ಲ ಒಂದಿಲ್ಲಿ ಒಂದು ಇಲ್ಲಿ ಒಂದು ಇಂಟು ಆರು ಇಜುಕೊಳ್ಟು ಆರು ಆಗುತ್ತೆ ರೂಟ್ ಮೂರು ರೂಟ್ ಮೂರು ರೂಟ್ ಮೂರು ಏನಾಗ್ತದಪ್ಪ ಅಂತಂದರೆ ಮೂರು ಎರಡು ಗುಣಿಸಿದರೆ ಮೂರು ಆಯ್ತು ಈಗ ಛೇದ ಹೊಡ್ರಿ ಮೂರು ಒಂದಲೇ ಮೂರು ಎರಡನೇ ಆರು ಸೊ ಎರಡು ರೂಟ್ ಮೂರು ಮೀಟರ್ ಸೊ ಎರಡನೇ ಹಂತದಲ್ಲಿ ಏನಪ್ಪ ಅಂತಂದರೆ ಜಾರು ಬಂಡೆಯ ಉದ್ದ ಎಷ್ಟಪ್ಪ ಅಂತಂದರೆ ಎರಡು ಗುಣಿಲೆ ರೂಟ್ ಮೂರು ಮೀಟರ್ ಇದು ಇದೆ ನಾಲ್ಕನೇದು ಏನು ಕೊಟ್ಟನಪ್ಪ ಅಂತಂದ್ರೆ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಮೂವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು ಉನ್ನತ ಕೋನವು ಉನ್ನತ ಕೋನವು ಮೂವತ್ತು ಡಿಗ್ರಿಯಿಂದ ಅರವತ್ತು ಡಿಗ್ರಿಗೆ ಹೆಚ್ಚುತ್ತದೆ ಹಾಗಾದರೆ ಅವನು ಕಟ್ಟಡದ ಕಡೆಗೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಕಂಡುಹಿಡಿಯ ಚಿತ್ರ ಏನಪ್ಪ ಅಂತಂದರೆ ಏನು ಕೊಟ್ಟನಲ್ಲಿ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರದ ಹುಡುಗನೊಬ್ಬ ಮೂವತ್ತು ಡಿಗ್ರಿ ಎತ್ತ ಮೂವತ್ತು ಡಿಗ್ರಿ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಇಲ್ಲಿ ಮೂವತ್ತು ಮೀಟರ್ ಎತ್ತರ ಮೂವತ್ತು ಮೀಟರ್ ಹುಡುಗನ ಎತ್ತರ ಎಷ್ಟಪ್ಪ ಅಂತಂದ್ರೆ ಒಂದು ಪಾಯಿಂಟ್ ಐದು ಮೀಟರ್ ಹುಡುಗನ ಎತ್ತರ ಅವ ಎಷ್ಟು ದೂರ ನಿಂತಾನಪ್ಪ ಅಂತಂದ್ರೆ ಮೂವತ್ತು ಮೀಟರ್ ಎತ್ತರದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಇದೊಂದು ಕಟ್ಟಡ ಈ ಕಟ್ಟಡದಿಂದ ಏನು ಮಾಡ್ಯಾನಪ್ಪ ಅಂತಂದ್ರೆ ಸ್ವಲ್ಪ ದೂರದಲ್ಲಿ ನಿಂತುಕೊಂಡಿದ್ದಾನೆ ಇಲ್ಲಿ ಒಂದು ಪಾಯಿಂಟ್ ಐದು ಮೀಟರ್ ಎತ್ತರವನ್ನು ಹೊಂದಿರತಕ್ಕಂಥ ಹುಡುಗನೊಬ್ಬ ಮೂವತ್ತು ಮೀಟರ್ ಎತ್ತರವಾದ ಕಟ್ಟಡದಿಂದ ಸ್ವಲ್ಪ ದೂರದಲ್ಲಿ ನಿಂತಿದ್ದಾನೆ ಈ ಕಡೆ ನಿಂತಿದ್ದಾನೆ ನೆಕ್ಸ್ಟ್ ಕಟ್ಟಡದ ಹತ್ತಿರಕ್ಕೆ ನಡೆದು ಹೋಗುವಾಗ ಸೊ ಕಟ್ಟಡದ ಹತ್ತಿರಕ್ಕೆ ಇಲ್ಲಿ ನಿಂತಿರ್ತಕ್ಕಂಥ ಹುಡುಗ ಏನು ಮಾಡ್ತಾರಪ್ಪ ಕಟ್ಟಡ ಹತ್ತಿರಕ್ಕೆ ನಡೆದು ಹೋಗ್ತದೆ ಸೊ ನಡೆದು ಹೋಗುವಾಗ ಉನ್ನತ ಕೋನವು ಎಷ್ಟು ಉಂಟಾಗ್ತದಪ್ಪ ಅಂದ್ರೆ ಕಟ್ಟಡದ ಮೇಲ್ತುದಿಗೆ ಅವನ ಕಣ್ಣಿನಿಂದ ಉಂಟಾದ ಉನ್ನತ ಕೋನವು ಉನ್ನತ ಕೋನ ಎಷ್ಟು ಮೂವತ್ತು ಡಿಗ್ರಿಯಿಂದ ಅರವತ್ತು ಡಿಗ್ರಿಗೆ ಉಂಟಾಗುತ್ತದೆ ಅಲ್ಲಿ ಇಲ್ಲಿ ನಿಂತಾಗ ಇಲ್ಲಿ ನಿಂತು ಕಟ್ಟಡದ ಮೇಲ್ತುದಿ ನೋಡಿದಾಗ ಮೂವತ್ತು ಡಿಗ್ರಿ ಇತ್ತು ಸೊ ಕಟ್ಟಡದ ಕಡೆ ನಡೆದು ಹೋಗಿ ಉನ್ನ ಮೇಲ್ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಇಲ್ಲಿ ಕಟ್ಟಡದ ಮೇಲ್ತುದಿಯನ್ನು ನೋಡಿದಾಗ ಉನ್ನತವ್ ಎಷ್ಟು ಉಂಟಾಗ್ತದೆ ಅಂದ್ರೆ ಅರವತ್ತು ಡಿಗ್ರಿ ಉಂಟಾಗ್ತದೆ ಸೊ ನಾವೇನು ಕಂಡುಹಿಡಬೇಕು ಹಾಗಾದರೆ ಅವನು ಕಟ್ಟಡದ ಕಡೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತಂದರೆ ಮೂವತ್ತು ಡಿಗ್ರಿಯಿಂದ ಅರವತ್ತು ಡಿಗ್ರಿಗೆ ನಡೆದು ಬಂದಾಗ ಅವನು ಕಟ್ಟಡದ ಕಡೆ ಎಷ್ಟು ದೂರ ನಡೆದು ಬಂದಿದ್ದಾನೆ ಅಂತಕ್ಕಂಥದ್ದನ್ನು ನಾವು ಕಂಡುಹಿಡಬೇಕು ಸೊ ಯಾವ ರೀತಿಯಾಗಿ ಕಂಡುಹಿಡಬೇಕು ಅಂತಂದರೆ ಈಗ ಇಲ್ಲಿ ಹೆಸರು ಕೊಟ್ಟಿದ್ದೀವಿ ಈಗ ಏನು ಎ ಇದು ಬಿ ಸಿ ನೆಕ್ಸ್ಟು ಇದು ಡಿ ಇದು ಇ ಇದು ಎಫ್ ನಾವೇನು ಕಂಡುಹಿಡಬೇಕು ಬಿ ಇಂದ ಎಫ್ ವರೆಗೆ ಎಷ್ಟು ದೂರ ನಡೆದುಕೊಂಡು ಬಂದನು ಅಂತಕ್ಕಂಥದ್ದು ಕಂಡುಹಿಡಬೇಕು ಈ ಬಿ ಇಂದ ಎಫ್ವರೆಗೆ ಎಷ್ಟು ದೂರ ನಡೆದುಕೊಂಡು ಬಂದಿದ್ದಾನೆ ಅಂತಕ್ಕಂಥ ಕಂಡು ನಾವು ನಾವಿಲ್ಲಿ ಎಷ್ಟು ತ್ರಿಭುಜಗಳಾವಪ್ಪ ಅಂತ ನೋಡ್ರಿ ಇಲ್ಲಿ ಎ ಇದು ಬಿ ಸಿ ಒಂದು ತ್ರಿಭುಜ ಇನ್ನೊಂದು ಯಾವುದು ಎ ಎಫ್ ಸಿ ಇನ್ನೊಂದು ತ್ರಿಭುಜ ಇಲ್ಲಿ ನಮ್ಗೆ ಬಿ ಎಫ್ ಬೆಲೆ ಸಿಗಬೇಕು ಅಂತಂದ್ರೆ ನಾವೇನು ಮಾಡಬೇಕು ಬಿ ಸಿ ಬೆಲೆಯಲ್ಲಿ ಸೊ ಬಿ ಸಿ ಬೆಲೆಯಲ್ಲಿ ನಾವು ಎಫ್ ಸಿ ಅಂತಂದ್ರೆ ಏನು ಬರ್ತದೆ ನಮ್ಗೆ ಬಿ ಎಫ್ ಬೆಲೆ ಬರ್ತದ ಯಾವ ರೀತಿಯಾಗಿ ಮಾಡಬೇಕು ಅಂತಂದ್ರೆ ಈಗ ಇಲ್ಲಿ ಇದು ಎಕ್ಸ್ ಇದು ವಾಯ್ ಅಂತ ನಾವೇನು ಕಂಡಿಡಬೇಕು ಈಗ ಬಿ ಮತ್ತು ಎಫ್ ದೂರ ಇಸಿ ಕೊಲ್ಟು ಏನು ಬಿ ಸಿ ಮೈನಸ್ ಎಫ್ ಸಿ ಬಿ ಸಿ ಮೈನಸ್ ಎಫ್ ಸಿ ಇಲ್ಲಿ ಎ ಸಿ ಇಸಿ ಕೊಲ್ಟು ನಮಗೆ ಕಟ್ಟಡದ ಎತ್ತರ ಗೊತ್ತದ ಪೂರ್ತಿ ಕಟ್ಟಡದ ಎತ್ತರ ಎಷ್ಟು ಮೂವತ್ತು ಮೀಟರ್ ಅಂತೇಳಿ ಹುಡುಗನ ಎತ್ತರ ಎಷ್ಟ ಒಂದು ಪಾಯಿಂಟ್ ಐದು ಸೊ ಆ ಒಂದು ಪಾಯಿಂಟ್ ಐದನ್ನು ಕಳೀಬೇಕು ನಾವು ಆವಾಗ ಎ ಸಿ ಇಜಿ ಕೊಲ್ಟು ಎಷ್ಟ ಇಪ್ಪತ್ತೆಂಟು ಪಾಯಿಂಟ್ ಐದು ಎ ಸಿ ಯಾಕಂತಂದರೆ ಇಲ್ಲಿಂದ ಅಡ್ಡರೇಖೆ ಇದು ಕಣ್ಣಿನ ಉಂಟಾಗಿರ್ತಕ್ಕಂಥ ಅಡ್ಡರೇಖೆ ಅದು ಕಳಿಬೇಕದು ಅವಾಗ ಕಟ್ಟಡದ ಹತ್ರ ಎಷ್ಟು ಬರ್ತದೆ ಇಪ್ಪತ್ತೆಂಟು ಪಾಯಿಂಟ್ ಐದು ಎ ಸಿ ಜಿ ಕೊಟ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಈ ತ್ರಿಭುಜ ಎ ಬಿ ಸಿಯಲ್ಲಿ ಯಲ್ಲಿ ನಾವೇನು ಕಂಡು ಹಿಡಬೇಕು ಬಿ ಸಿ ಕಂಡು ಬಿ ಸಿ ಬೆಲೆ ಬಂದ ನಂತರ ಎಫ್ ಸಿ ಬೆಲೆ ಕಂಡು ಇದು ಬಿ ಸಿಯಲ್ಲಿ ನಾವು ಎಫ್ ಸಿಯನ್ನು ಕಳೆದೀವಿ ಅಂತಂದ್ರೆ ಏನು ಬರ್ತದೆ ನಮ್ಗೆ ಬಿ ಮತ್ತು ಎಫ್ ದೂರ ಬರ್ತದೆ ಈಗ ಬಿ ಸಿ ಬೆಲೆ ಕಂಡು ಯಾವ ತ್ರಿಭುಜ ಇದು ಎ ಬಿ ಸಿ ತ್ರಿಭುಜ ತ್ರಿಭುಜ ಎ ಬಿ ಸಿಯಲ್ಲಿ ಇನ್ನೇನು ಕೊಟ್ಟನಪ್ಪ ಅಂತಂದರೆ ತ್ರಿಭುಜ ಎ ಬಿ ಸಿ ಎತ್ತರ ಕೊಟ್ಟನು ಕೋನೆಯಲ್ಲಿ ಉಂಟಾಗಿದೆ ಬಿ ಬಿ ಕೋನ ಕೋನೆ ಉಂಟಾಗಿದೆ ಇದು ಎತ್ತರ ಅಂದರೆ ಅಭಿಮುಖ ಬಾವು ಇದು ಎ ಸಿ ಅಭಿಮುಖ ಬಾವು ಬಿ ಸಿ ಪಾರ್ಶ್ವಭಾವು ಅಭಿಮುಖ ಬಾವು ಬಾಗಿಲೇ ಪಾರ್ಶ್ವಭಾವ ಅಂತಂದರೆ ಯಾವುದು ಟ್ಯಾನ್ ತೀಟ ಅನುಪಾತ ಯಾವುದು ತೀಟ ಸೊ ಹಾಗಾಗಿ ಈಗ ಟ್ಯಾನ್ತೀಟ ಈಜಿಕೊಳ್ತು ಅಭಿಮುಖ ಬಾವು ಎ ಸಿ ಬಾಗಿಲ ಪಾರ್ಶ್ವಭಾವು ಬಿ ಸಿ ಇದು ನಮಗೆ ಅಭಿಮುಖ ಭಾವು ಕೊಟ್ಟನಲ್ಲಿ ಟ್ಯಾನ್ ಎಷ್ಟು ಡಿಗ್ರಿ ಮೂವತ್ತು ಡಿಗ್ರಿ ಟ್ಯಾನ್ ಮೂವತ್ತು ಡಿಗ್ರಿ ಅಭಿಮುಖ ಭಾವ ಎಷ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಬಾಗಿಲೆ ಬಿ ಸಿ ಅನ್ನು ನಾವೇನು ಕಂಡಿಡಬೇಕು ಈಗ ಟ್ಯಾನ್ ಮೂವತ್ತು ಡಿಗ್ರಿ ಅಂತಂದರೆ ಎಷ್ಟು ಒಂದು ಬಾಗಿಲ ರೂಟ್ ಮೂರು ಈಜ್ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಬಿ ಸಿ ಅಂದರೆ ಏನು ಎಕ್ಸ್ ಪ್ಲಸ್ ಐದು ಬಿ ಸಿ ಇಜ್ ಈಕ್ವಲ್ ಟು ಎಕ್ಸ್ ಬೆಲೆ ಮತ್ತು ವಾಯ್ ಬೆಲೆ ಅಂದರೆ ಬಿ ಮತ್ತು ಎಫ್ ಪ್ಲಸ್ ಎಫ್ ಸಿ ಎಕ್ಸ್ ಪ್ಲಸ್ ಐ ಎಕ್ಸ್ ಪ್ಲಸ್ ವಾಯ್ ಅಂತ ಅರ್ಥ ಈಗ ಬಿ ಸಿ ಸಿಝು ಕೊಟ್ಟು ಏನು ಎಕ್ಸ್ ಪ್ಲಸ್ ವಾಯ್ ಹೊರೆ ಗುಣಕರ ಮಾಡಿರಿ ಒಂದರಿಂದ ಗುಣಸಿರಿ ಏನಾಯಿತು ಎಕ್ಸ್ ಪ್ಲಸ್ ವಾಯ್ ಬಂತು ಎಕ್ಸ್ ಪ್ಲಸ್ ವಾಯ ಜುಕ್ಟ ಎಷ್ಟು ಬಂತು ಇಪ್ಪತ್ತೆಂಟು ಪಾಯಿಂಟ್ ಇದು ಗುಣಸಿರಿ ಕಡೆ ಇಪ್ಪತ್ತೆಂಟು ಪಾಯಿಂಟ್ ಐದು ರೂಟ್ ಮೂರು ಇದೇನು ಎಕ್ಸ್ ಮತ್ತು ವೈ ಎರಡು ಸೇರಿ ಬಂತು ಎಕ್ಸ್ ಪ್ಲಸ್ ವಾಯ್ ಎರಡು ಮೊತ್ತ ಸೇರಿ ಇಪ್ಪತ್ತೆಂಟು ಪಾಯಿಂಟ್ ಐದು ಬಂತು ನಾವು ಎಕ್ಸ್ ಅಥವಾ ವಾಯನ್ನು ಕಂಡು ಹಿಡಬೇಕು ನಾವು ವಾಯನ್ನು ಕಂಡು ಹಿಡಿದೀವಪ್ಪ ಅಂತಂದರೆ ಎಕ್ಸ್ ಬೆಲೆ ಬರ್ತದೆ ಈಗ ಸೊ ವಾಯನ್ನು ಅನ್ನು ಹಿಡಬೇಕು ಅಂತಂದರೆ ಇದು ಎಕ್ಸ್ ಇದು ವಾಯ್ ಸೊ ವಾಯನ್ನು ಅನ್ನು ಹಿಡಬೇಕು ಅಂತಂದರೆ ಎಫ್ ಸಿ ಕಂಡು ಯಾವ ತ್ರಿಭುಜದಲ್ಲಿ ಬರ್ತದೆ ಎ ಎಫ್ ಸಿ ತ್ರಿಭುಜದಲ್ಲಿ ಬರ್ತದ ಎ ಅಲ್ಲಿ ತ್ರಿಭುಜ ಎಷ್ಟು ಡಿಗ್ರಿ ಎಷ್ಟು ಎಷ್ಟು ಡಿಗ್ರಿ ಕೋನ ಅರವತ್ತು ಡಿಗ್ರಿ ಅದೇ ರೀತಿ ಎತ್ತರ ಯಾವುದು ಎ ಸಿ ಎತ್ತರ ನಾವು ಯಾವುದು ಕಂಡುಹಿಡಬೇಕು ಹಿಡಬೇಕು ಪಾರ್ಶ್ವಭಾವು ಇದು ಅಭಿಮುಖ ಬಾವು ಇದು ಪಾರ್ಶ್ವಭಾವು అభిముఖ బావు బాగా పార్శ్వభావు అంతేను ట్యాన్ తీట అనుపాత త్రిభుజ ఏ ఎఫ్ సి అన్ తీట ఈజు కొల్ట అభిముఖ బావు ఏ పార్శ్వభావు యావదు ఎఫ్ సి టన్ ఎస్ డిగ్రీ అరవత్ డిగ్రీ ఇజ ఈక్వల్ టు ఏ బెల్ ఎస్టూ ఇప్ప పయింట్ ఐదు ఎఫ్ సిను వై ట్యాన్ అరవత్ డిగ్రీ అంతే ఎస్టో రోట్ మూరు ఈజీక్వల్ టు ఇప్ప పయింట్ ఐదు బై వై ఒరే ಹೊರೆ ಗುಣಕರಣ ಮಾಡಿದೆ ಏನಾಗ್ತದ ವಾಯ್ ರೂಟ್ ಮೂರು ಇಸ್ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಅವಾಗ ವಾಯ್ ವಾಯ್ಝು ಕೊಲ್ಟೆ ಏನಾಗ್ತದ ಇದು ಇಪ್ಪತ್ತೆಂಟು ಪಾಯಿಂಟ್ ಐದು ಬೈ ರೂಟ್ ಮೂರು ಇದು ಈಗ ಛೇದವನ್ನು ಅಖಂಡೀಕರಿಸ್ರೀಗ ವಾಯಿಜ್ಕೊಳ್ಟು ಅಂಶ ಮತ್ತು ಛೇದಕ್ಕೆ ರೂಟ್ ಮೂರರಿಂದ ಗುಣಿಸಿರಿ ಛೇದದಲ್ಲಿ ರೂಟ್ ಮೂರಿದೆ ಅವು ಗುಣಿಸಿದ ನಂತರ ಏನಾಯಿತು ಇಪ್ಪತ್ತೆಂಟು ಪಾಯಿಂಟ್ ಐದು ರೂಟ್ ಮೂರು ಬಾಗಿಲೆ ರೂಟ್ ಮೂರು ಇಂಟು ರೂಟ್ ಮೂರು ಅಂತಂದರೆ ಮೂರು ಛೇದ ಹೊಡ್ರಿ ಮೂರರಿಂದ ಮೂರೊಂದಲೆ ಮೂರೊಂಬತ್ತು ಇಪ್ಪತ್ತೇಳು ಒಂದು ಉಳಿತು ಪಾಯಿಂಟ್ ಕೊಟ್ಟಿವಿಲ್ ಪಾಯಿಂಟ್ ಅದ ಇಲ್ಲಿ ಹದಿನೈದು ಆಯಿತು ಮೂರ ಮೂರೈಲ್ದೇ ಹದಿನೈದು ಅಂದರೆ ಒಂಬತ್ತು ಪಾಯಿಂಟ್ ಐದು ರೂಟ್ ಮೂರು ನಾವು ವಾಯು ಸಿಕ್ತು ವಾಯು ಬೆಲೆ ಸಿಕ್ಕಿದ ನಂತರ ಏನು ಮಾಡಬೇಕು ಎಕ್ಸ್ ಬೆಲೆ ಕಂಡು ಎಕ್ಸ್ ಪ್ಲಸ್ ವಾಯ್ ಇಜುಕೊಳ್ ಗೊತ್ತು ನಮ್ಗೆ ಎಕ್ಸ್ ಪ್ಲಸ್ ವಾಯುಜುಕ್ ಒಟ್ಟು ಇಪ್ಪತ್ತೆಂಟು ಪಾಯಿಂಟ್ ಐದು ಇಂಟು ರೂಟ್ ಮೂರು ಅಂತೇಳಿ ಈಗ ವಾಯ್ ಇಸ್ ಈಕ್ವಲ್ ಟು ಏನು ವಾಯ್ಜುಕೊಳ್ತು ಬೆಲೆ ಎಷ್ಟು ಬಂತು ನಮ್ಗೆ ಒಂಬತ್ತು ಪಾಯಿಂಟ್ ಐದು ರೂಟ್ ಮೂರು ಈಗ ಎಕ್ಸನ್ನು ಕಂಡು ಹಿಡಬೇಕು ಪ್ಲಸ್ ವಾಯ್ ಬೆಲೆ ಗೊತ್ತು ನಮ್ಗೆ ಈಜ್ ಈಕ್ವಲ್ ಟು ಇಪ್ಪತ್ತೆಂಟು ಪಾಯಿಂಟ್ ಐದು ರೂಟ್ ಮೂರು ಈಗ ಎಕ್ಸ್ ಇಜುಕೊಳ್ಟನಂತ ಇಪ್ಪತ್ತೆಂಟು ಪಾಯಿಂಟ್ ಐದು ರೂಟ್ ಮೂರು ಪ್ಲಸ್ ಒಂಬತ್ತು ಪಾಯಿಂಟ್ ಐದು ರೂಟ್ ಮೂರು ಬಲಗಡೆ ಬಂದರೆ ಏನಂತ ಮೈನಸ್ ಒಂಬತ್ತು ಪಾಯಿಂಟ್ ಐದು ರೂಟ್ ಮೂರು ಕಳೀರಿ ಈಗ ಎಕ್ಸ್ ಇಸುಕೊಳ್ಳು ಬರ್ತದೆ ಇಪ್ಪತ್ತೆಂಟು ಪಾಯಿಂಟ್ ಐದರಲ್ಲಿ ಒಂಬತ್ತು ಪಾಯಿಂಟ್ ಐದೇನು ಕಳೆದಾಗ ಹತ್ತೊಂಬತ್ತು ರೂಟ್ ಮೂರು ಮೀಟರ್ ಅಂತಂದರೆ ಅವು ಕಟ್ಟಡದ ಕಡೆ ಮೂವತ್ತು ಡಿ ಮೂವತ್ತು ಡಿಗ್ರಿಯಿಂದ ಅರುವತ್ತು ಡಿಗ್ರಿ ಕೋನ ಉಂಟಾಗುವವರೆಗೆ ಅವನು ಎಷ್ಟು ದೂರ ನಡೆದನು ಅಪ್ಪ ಅಂತಂದರೆ ಒಂಬತ್ತು ಪಾಯಿಂಟ್ ಹತ್ತೊಂಬತ್ತು ಪಾಯಿಂಟ್ ರೂಟ್ ಮೂರು ಮೀಟರ್ ದೂರವನ್ನು ಕಟ್ಟಡದ ಕಡೆ ನಡೆದುಕೊಂಡು ಹೋದನು ಅಂತ ಅರ್ಥ ಅದು ಅರ್ಥ ಆಯ್ತಲ್ಲ ಈಗ ಈಗ ಕೊನೆಯದಾಗಿ ಮನೆ ಕೆಲಸ ಎರಡು ಲೆಕ್ಕಗಳನ್ನು ಕೊಟ್ಟಿದ್ವಿ ಒಂದನೇದು ಒಬ್ಬ ಸರ್ಕಾಸಿನ ಕಲಾವಿದನು ನೇರ ಸ್ತಂಭದಿಂದ ಇಗ್ಗಿಸಿ ನೆಲಕ್ಕೆ ಕಟ್ಟಿರುವ ಇಪ್ಪತ್ತು ಮೀಟರ್ ಉದ್ದದ ಅಗ್ಗದ ಮೇಲೆ ಹತ್ತುತ್ತಿದ್ದಾನೆ ನೆಲದೊಂದಿಗೆ ಅಗ್ಗದ ನಡುವಿನ ಕೋನವು ಮೂವತ್ತು ಡಿಗ್ರಿ ಆದರೆ ಸ್ತಂಭದ ಎತ್ತರವನ್ನು ಕಂಡುಹಿಡಿಯಿರಿ ಅದೇ ರೀತಿ ಎರಡನೇದು ಏನಪ್ಪ ಅಂದರೆ ಗೋಪುರದ ಪಾದದಿಂದ ಮೂವತ್ತು ಮೀಟರ್ ದೂರದ ನೆಲದ ಮೇಲಿನ ಒಂದು ಬಿಂದುವಿನಿಂದ ಗೋಪುರದ ತುದಿಯನ್ನು ನೋಡಿದಾಗ ಉಂಟಾಗುವ ಉನ್ನತ ಕೋನ ಮೂವತ್ತು ಡಿಗ್ರಿ ಆದರೆ ಗೋಪುರದ ಎತ್ತರವನ್ನು ಕಂಡುಹಿಡಿಯಿರಿ ಈ ಎರಡು ಲೆಕ್ಕಗಳನ್ನು ಮಾಡ್ರಿ ತುಂಬ ಸರಳವಾಗಿರ್ತಕ್ಕಂಥವು ಕೊನೆಯದಾಗಿ ಧನ್ಯವಾದಗಳು ಸೈರಾಮ್